ನಮಸ್ತೆ ವೀಕ್ಷಕರಿ, ನಾನು ಈ ದಿನ ಅಕ್ಕಿ ಹಿಟ್ಟಿನಲ್ಲಿ ದಿಢೀರಾಗಿ ಮತ್ತು ಪರ್ಫೆಕ್ಟಾಗಿ ತುಂಬ ಗರಿಗರಿಯಾದ ಕೊಡುಬಳೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಹೇಳ್ಕೊಡುವಂಥ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು, ಈ ರೀತಿ ಕೊಡುಬಳೆ ತುಂಬಾ ಗರಿಗರಿಯಾಗಿರುತ್ತೆ. ಹಾಗೆ ಈ ಕೊಡುಬಳೆನ ನೀವು 15-20 ದಿನದ ತನಕ ಸ್ಟೋರ್ ಮಾಡಿ ಕೂಡ ಇಡಬಹುದು, ಅಷ್ಟೇ ಗರಿಗರಿಯಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಅಕ್ಕಿ ಹಿಟ್ಟಿನಲ್ಲಿ ತುಂಬ ಗರಿಗರಿಯಾದ ಕೊಡುಬಳೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಒಣ ಕೊಬ್ಬರಿನೇ ಉಪಯೋಗಿಸ್ಬೇಕು ಅಂತೇನಿಲ್ಲ, ಈ ರೀತಿ ಹಸಿ ತೆಂಗಿನಕಾಯಿ ತುರಿ ಕೂಡ ಉಪಯೋಗಿಸ್ಬಹುದು. ಈಗ ಒಂದೆರಡು ನಿಮಿಷ ಹುರಿದಿಟ್ಕೊಳ್ಳಿ. ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನಂಶ ಹೊರಟೋಗಬೇಕು, ಅದಕ್ಕೋಸ್ಕರ 2 ನಿಮಿಷ ಹುರಿದಿಟ್ಕೊಂಡಿದ್ದೀನಿ. ಇದಕ್ಕೀಗ 2 ಗರಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿದರೆ 3 ಒಣಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಒಣಮೆಣಸಿನಕಾಯಿ ಉಪಯೋಗಿಸ್ಕೊಳ್ಳಿ. ಈಗ ನೋಡಿ, 1/2 ನಿಮಿಷ ಹುರಿದಿಟ್ಕೊಂಡಿದ್ದೀನಿ. ಈ ರೀತಿ ಹಸಿ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನಂಶ ಹೊರಟೋಗಬೇಕು, ಅಂದರೆ ಡ್ರೈ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ ಅಷ್ಟೇ. ನಂತರ ಅದೇ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಕಡಲೆ ಸ್ವಲ್ಪ ಬಿಸಿಯಾದರೆ ಸಾಕು, ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಹಾಗೆ ಈ ಹುರಿದಿರುವಂಥ ಒಣಮೆಣಸಿನಕಾಯಿ, ಕಡಲೆ ಮತ್ತು ಹಸಿ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಸರಿ ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ. ಪುಡಿ ಮಾಡಬೇಕಾದ್ರೆ ನೀರೇನೋ ಹಾಕ್ಲಿಕ್ಕೆ ಹೋಗಬೇಡಿ, ಹಾಗೆ ಪುಡಿ ಮಾಡಿಟ್ಕೊಳ್ಳಿ. ನೋಡಿ, ಈಗ ಮಾಡಿಟ್ಟಿರುವಂಥ ಮಿಶ್ರಣ ರೆಡಿಯಾಗಿದೆ. ಈ ರೀತಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಟ್ಕೊಂಡ್ರೆ ಸಾಕು. ಈಗ ಈ ಪುಡಿ ಮಾಡಿರುವಂಥ ಮಿಶ್ರಣನ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಮತ್ತೆ ಅದೇ ಪ್ಯಾನ್ಗೆ ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಟೀ ಅಥವಾ ಕಾಫಿ ಕುಡಿಲಿಕ್ಕೆ ಅಂತ ಸಣ್ಣ ಗ್ಲಾಸ್ ಇಟ್ಟಿರ್ತೀರಲ್ಲ, ಆ ಗ್ಲಾಸ್ನಲ್ಲಿ ಉಪಯೋಗಿಸ್ಕೊಳ್ಳಿ. ಹಾಗೆ 1 ಗ್ಲಾಸಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಉಪಯೋಗಿಸ್ಕೊಂಡಿದ್ದೀನಿ. ಈಗ ಅಕ್ಕಿ ಹಿಟ್ಟು ಮತ್ತು ರವೆ ಸ್ವಲ್ಪ ಬಿಸಿಯಾಗಬೇಕು, ಅಲ್ಲಿವರೆಗೂ 1-2 ನಿಮಿಷ ಹುರಿದಿಟ್ಕೊಳ್ಳಿ. ಯಾವಾಗ ಈ ರೀತಿ ಅಕ್ಕಿ ಹಿಟ್ಟು ಕೈಗೆ ಬಿಸಿಯಾಗಿರುತ್ತೆ ಮತ್ತು ಸುಡ್ತಾ ಇರುತ್ತೆ, ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಈ ಹುರಿದಿರುವಂಥ ಅಕ್ಕಿ ಹಿಟ್ಟು ಮತ್ತು ರವೆ ಮಿಶ್ರಣನ ಈ ರೀತಿ ಒಣಮೆಣಸಿನಕಾಯಿ ಪುಡಿ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಟೀಸ್ಪೂನಷ್ಟು ತರಿತರಿಯಾಗಿ ಪುಡಿ ಮಾಡಿರುವಂಥ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗೆ ಪುಡಿ ಮಾಡಲಿಕ್ಕೆ ಹೋಗಬೇಡಿ, ಈ ರೀತಿ ಸ್ವಲ್ಪ ತರಿತರಿಯಾಗಿ ಕುಟ್ಟಿಟ್ಕೊಳ್ಳಿ ಅಷ್ಟೇ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಕೈಯಲ್ಲಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಓಮ್ ಕಾಳಿದ್ರೆ 1/4 ಟೀಸ್ಪೂನಷ್ಟು ಓಮ್ ಕಾಳು ಕೂಡ ಉಪಯೋಗಿಸ್ಬಹುದು, ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಹಾಗೆ 3 ಟೇಬಲ್ಸ್ಪೂನಷ್ಟು ತುಂಬ ಬಿಸಿ ಇರುವಂಥ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ಹಿಟ್ಟು, 1 ಗ್ಲಾಸಷ್ಟು ರವೆಗೆ ಈ ರೀತಿ ಕೇವಲ 3 ಟೇಬಲ್ಸ್ಪೂನಷ್ಟು ತುಂಬ ಬಿಸಿ ಇರುವಂಥ ಎಣ್ಣೆ ಉಪಯೋಗಿಸ್ಕೊಳ್ಳಿ. ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಈ ರೀತಿ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರಿಬೇಕು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ ಮಿಕ್ಸ್ ಮಾಡಿದ ನಂತರ ಈ ಅಕ್ಕಿ ಹಿಟ್ಟಿನ ಮಿಶ್ರಣನ ಕೈಯಲ್ಲಿ ಮುಷ್ಟಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕಾಗಬೇಕು, ಅಷ್ಟು ಪ್ರಮಾಣದಲ್ಲಿ ಬಿಸಿಯಾದ ಎಣ್ಣೆ ಉಪಯೋಗಿಸ್ಕೊಳ್ಳಿ ಅಷ್ಟೇ. ಈಗ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ತೆಳುವಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಹಿಟ್ಟನ್ನು ಕಲಸಲಿಕ್ಕೆ 1 ಸಣ್ಣ ಗ್ಲಾಸಷ್ಟು ನೀರನ್ನು ಉಪಯೋಗಿಸಿದ್ರೆ ಮತ್ತೆ 1 ಟೇಬಲ್ಸ್ಪೂನಷ್ಟು ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿರ್ತೀರಾ ಅದೇ ಗ್ಲಾಸಲ್ಲಿ ತಣ್ಣೀರನ್ನು ಕೂಡ ಉಪಯೋಗಿಸ್ಕೊಳ್ಳಿ. ಹಾಗೆ ನೀವಿಲ್ಲಿ ಮನೆಯಲ್ಲೇ ಮಾಡಿಸಿದಂಥ ಅಕ್ಕಿ ಹಿಟ್ಟಿದ್ದರೆ ಅದನ್ನೇ ಉಪಯೋಗಿಸ್ಬಹುದು, ಅಥವಾ ಅಂಗಡಿಯಲ್ಲಿ ತರಿಸಿರುವಂಥ ಪ್ಯಾಕೆಟ್ ಅಕ್ಕಿ ಹಿಟ್ಟಿದ್ದರೆ ಅದನ್ನೇ ಕೂಡ ಉಪಯೋಗಿಸ್ಬಹುದು. ಈಗ 1-2 ನಿಮಿಷ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ. ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ, ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ. ನೋಡಿ, ಈ ರೀತಿ ಸಾಫ್ಟಾಗಿರಲಿ, ಅಂದರೆ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಸಿಟ್ಕೊಳ್ತೀರಾ ಆ ರೀತಿ ಕಲಸಿಟ್ಕೊಳ್ಳಿ ಅಷ್ಟೇ. ಈಗ ಕೊಡುಬಳೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಕೇವಲ 5 ನಿಮಿಷದಲ್ಲಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಟ್ಕೋಬಹುದು. ನಂತರ ಒಂದು ಪ್ಲೇಟ್ನ ಉಲ್ಟಾ ಮಾಡಿಟ್ಕೊಂಡಿದ್ರೆ ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಪ್ಪನಾಗಿ ಮಾಡಲಿಕ್ಕೆ ಹೋಗಬೇಡಿ, ಅಥವಾ ತುಂಬ ಸಣ್ಣದಾಗೂ ಇರೋದು ಬೇಡ. ಮೀಡಿಯಮಲ್ಲಿ ಈ ರೀತಿ ಉದ್ದವಾಗಿ ಮಾಡಿಟ್ಕೊಳ್ಳಿ. ನಂತರ ನಿಧಾನಕ್ಕೆ ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ. ತುಂಬ ಉದ್ದ ಇದ್ದರೆ ಈ ರೀತಿ ಎಡ್ಜಸ್ನ ಕಟ್ ಮಾಡಿಕೊಂಡು ತುದಿ ಭಾಗನ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ. ಆವಾಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಕಟ್ಟಾಗೋದಿಲ್ಲ ಅಂತಷ್ಟೇ. ಹಾಗೆ ಒಟ್ಟಿಗೆ ಎಲ್ಲ ಕೊಡುಬಳೆಗಳನ್ನೂ ಮಾಡಲಿಕ್ಕೆ ಹೋಗಬೇಡಿ. ನೀವು ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ತೊಗೊಂಡಿರ್ತೀರಾ ಅಷ್ಟು ಮಾತ್ರ ಕೊಡುಬಳೆಗಳನ್ನ ಮಾಡಿಟ್ಕೊಳ್ಳಿ. ಯಾವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿರ್ತೀರಾ ಅದೇ ಸಮಯದಲ್ಲಿ ಉಳಿದಿರುವಂಥ ಕೊಡುಬಳೆಗಳನ್ನ ಮಾಡಿಟ್ಕೋಬಹುದು. ಈಗ ಎಣ್ಣೆ ಬಿಸಿಯಾದ ನಂತರ 1/1 ಕೊಡುಬಳೆಗಳನ್ನ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಮೊದಲು ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು 1/2 ನಿಮಿಷ ಫ್ರೈ ಆಗಲಿಕ್ಕೆ ಹಾಗೆ ಬಿಟ್ಬಿಡಿ. ನಂತರ ಊರಿನ ಮೀಡಿಯಂ ಫ್ಲೇಮ್ಗಿಂತ ಕಡಿಮೆ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ. ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಕೊಡುಬಳೆ ಒಳಭಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಮತ್ತು ತುಂಬ ಗರಿಗರಿಯಾಗಿರುತ್ತೆ. ಯಾವಾಗ ಕೊಡುಬಳೆ ಈ ರೀತಿ ಒಂದು ಒಳ್ಳೆ ಬಣ್ಣ ಬಂದಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ.
ಇದೇ ರೀತಿ ಉಳಿದಿರುವಂಥ ಕೊಡುಬಳೆಗಳನ್ನು ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲು ಈ ರೀತಿ ಎಣ್ಣೆಯಲ್ಲಿ ತುಂಬ ಬಬಲ್ಸ್ ಇರುತ್ತೆ. ಯಾವಾಗ ಕೊಡುಬಳೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಆವಾಗ ಈ ರೀತಿ ಬಬಲ್ಸ್ ಕಡಿಮೆ ಆಗುತ್ತೆ. ಈ ರೀತಿ ಗುಳ್ಳೆಗಳು ಕಡಿಮೆ ಆಗಿದ್ರೆ ಕೊಡುಬಳೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನಂತರ ಅಷ್ಟೇ ಹೊರಗಡೆ ಎತ್ತಿಟ್ಕೊಳ್ಳಿ. ಈ ಒಂದು ಸಣ್ಣ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ಕೊಡುಬಳೆ ತುಂಬ ಗರಿಗರಿಯಾಗಿರುತ್ತೆ. ಈಗ ನೋಡಿ, ಕೊಡುಬಳೆ ರೆಡಿಯಾಗಿದೆ. ಎರಡು ಸಣ್ಣ ಗ್ಲಾಸಷ್ಟು ಅಕ್ಕಿ ಹಿಟ್ಟಿದ್ರೆ 25-30 ಕೊಡುಬಳೆಗಳನ್ನ ಮಾಡಿಟ್ಕೋಬಹುದು. ನೋಡುತ್ತಿರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಅಕ್ಕಿ ಹಿಟ್ಟಿನಲ್ಲಿ ದಿಢೀರಾಗಿ ಅದು ಕೂಡ ಪರ್ಫೆಕ್ಟಾಗಿ ಗರಿಗರಿಯಾದ ಕೊಡುಬಳೆ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.